ನಮಸ್ಕಾರ, ನಮಸ್ತೆ ಎಲ್ಲರಿಗೂ. ಕನ್ನಡಿಗರಿಗೆ ಸಲಾಮ್ ಅಲೈಕುಂ, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾನು ಇವತ್ತು ಅಕ್ಟೋಬರ್ 2024 ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಗ್ರಾಮದಲ್ಲಿ ಬಂದಿದ್ದೇವೆ. ಇವತ್ತಿನ ದಿನ ಅಂದರೆ ಅಪ್ಪಾಜಿಯವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ 84ನೇ ಜನ್ಮದಿನೋತ್ಸವ ಈ ಗ್ರಾಮದ ಜನರು ಮತ್ತು ಹೊರಗಿನ ಸುತ್ತಮುತ್ತಲಿನ ಹಳ್ಳಿ ಜನರು ಆಚರಿಸ್ತಾ ಇದ್ದಾರೆ. 84ನೇ ಜನ್ಮದಿನೋತ್ಸವ ಅಲ್ಲಿ ಕೆಲವೊಬ್ಬರು ಪ್ರಮುಖ ವ್ಯಕ್ತಿಗಳು ಅತಿಥಿಗಳಾಗಿ ಬಂದಿದ್ದಾರೆ. ಇಲ್ಲಿ ಎಲ್ಲ ಏನು ನಡೀತದೆ ಕಾರ್ಯಕ್ರಮ ಅನ್ನೋದು ತಮಗೀಗ ತೋರಿಸ್ತೇವೆ. ಇದು 2-3 ಭಾಗಗಳಾಗಬಹುದು, ಸ್ವಲ್ಪ ಲೆಂಗ್ದಿ ಆಗ್ಬೋದು, ಅದಕ್ಕೊಂದು 3 ಭಾಗಗಳಾಗಬಹುದು ಈ ಕಾರ್ಯಕ್ರಮ. ದಯಮಾಡಿ ತಾವು ಯಾರೇ ಸಿದ್ದೇಶ್ವರ ಭಕ್ತರಿದ್ದರೆ, ಯಾರೇ ಇದ್ದರೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಬನ್ನಿ, ಈಗ ಆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಶೂಟ್ ಮಾಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ಆತ್ಮಕ್ಕೆ ಹಣೆ ಮಾಡಲು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸ್ತಾ, ಅತಿಥಿ ಮಹೋದಯರ ಪಾದಗಳಿಗೆ ನಮಸ್ಕರಿಸ್ತಾ, ಬಸವಾದಿ ಬ್ರಹ್ಮಂತರನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಿಸ್ತಾ, ಇವತ್ತು ಆಗಮಿಸಿರ್ತಕ್ಕಂತ ಎಲ್ಲ ಬಿಜ್ಜರಗಿ ಗ್ರಾಮದ ಗುರು ಹಿರಿಯರನ್ನ, ತಾಯಂದಿರನ್ನ, ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯದ ನಮನಗಳನ್ನು ಅರ್ಪಿಸ್ತಾ ನನ್ನ ಸ್ವಾಗತಪರ ಮಾತುಗಳನ್ನು ಆಡ್ಕೊಳ್ತಾ ಇದ್ದೆ. ಆತ್ಮೀಯ ಬಂಧುಗಳೇ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ 84ನೇ ಜಯಂತಿ ಉತ್ಸವ. ಕಳೆದ 2 ವರ್ಷದಿಂದ ಅವರನ್ನ ನಾವು ಕಳೆದುಕೊಂಡು ಅಪಾರ ಭಕ್ತ ಸಮೂಹ ಉತ್ತರ ಮಡಿಗಳಲ್ಲಿದೆ. ಅವರ ವಿಚಾರಧಾರೆಗಳನ್ನ ನಾವೆಲ್ಲ ಇವತ್ತು ಸ್ಮರಿಸ್ತಾ ಅವರ ನೆನಪನ್ನ ಯಾವತ್ತೂ ಹಸಿರಾಗಿ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಈ ಸುಂದರ ಒಂದು ಜನ್ಮದಿನೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಅಧ್ಯಕ್ಷ ಗುರುಗಳು, ಜ್ಞಾನ ಯೋಗಾಶ್ರಮ ವಿಜಯಪುರ, ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಈಗಾಗಲೇ ಜ್ಞಾನ ಯೋಗಾಶ್ರಮದ ಉಸ್ತುವಾರಿಯವನ್ನ ನೋಡುತ್ತಾ ಬಹಳ ಅಚ್ಚುಕಟ್ಟುತನದಿಂದ ಜ್ಞಾನ ಯೋಗಾಶ್ರಮವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ವಿಚಾರಧಾರೆಗಳನ್ನ ನಾಡಿನಾದ್ಯಂತ ಪಸರಿಸ್ತಕ್ಕಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಪೂಜ್ಯರು ನಮ್ಮ ಇವತ್ತಿನ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದಕ್ಕಾಗಿ ಎಲ್ಲ ಗುರು ಹಿರಿಯರ ಪರವಾಗಿ, ಸಕಲ ಸದ್ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಂತ ಸ್ವಾಮಿಗಳು, ಚಿತ್ರಗಿ ಸಂಸ್ಥಾನ ಮಠ ಇಲ್ಕಲ್ ಪೂಜ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ತಾವೆಲ್ಲ ಹಿಂದಿನ ಪೂಜ್ಯರುಗಳ ಬಗ್ಗೆ ಸಾಕಷ್ಟು ಕೇಳಿದಿರಿ. ಇಲ್ಕಲ್ ಮಹಂತಪ್ಪನವರು ಅಂತಂದ್ರೆ ಅವೆಲ್ಲ ಕಡೆ ಹೇಗೆ ಹೋದ್ರು ಅಂತಂದ್ರೆ ಸೋಳಿಗೆಯನ್ನ ಹಿಡ್ಕೊಂಡು ಹೋದ್ರು, ಯಾವುದೇ ಹಣ ಭಿಕ್ಷೆಯನ್ನ ಬೇಡಲಿಲ್ಲ. ಅವ್ರು ಬೇಡಿರ್ತಕ್ಕಂತ ಭಿಕ್ಷೆ ಏನು ಅಂತಂದ್ರೆ ಜನರು ಮಾಡ್ತಕ್ಕಂತ ವ್ಯಸನಗಳನ್ನು ನನ್ನ ಜೋಳಿಗೆಗೆ ಹಾಕ್ರಿ ಅಂತ ಹೇಳಿ ತಿರುಗಾಡಿದ್ರು. ವ್ಯಸನ ಮುಕ್ತಿಯನ್ನ ಮಾಡಬೇಕು, ಸಮಾಜ ಸುಭಿಕ್ಷೆಯಿಂದ ಬದುಕಬೇಕು, ಬಸವ ತತ್ವವನ್ನ ಪ್ರಸಾರ ಮಾಡಬೇಕು, ಸ್ವಾತಂತ್ರ್ಯ ಸಮಾನತೆ ಕಾಯಕ ತತ್ವಗಳು ಅನ್ನೋದು ಎಲ್ಲರಿಗೂ ಬೇಕು ಅನ್ನೋದನ್ನ ಮನಗೊಂಡು ಪ್ರಚಾರ ಮಾಡಿದ್ರು. ಆ ತತ್ವಗಳನ್ನ ಅವರ ನಂತರ ಗುರು ಮಹಂತ ಮಹಾಸ್ವಾಮಿಗಳು ಪ್ರಾರಂಭಿಸಿದ್ದಾರೆ. ಅದು ಅಲ್ಲದೆ ಇವರು ಒತ್ತಾಯ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಶ್ರೀಗಳ ದಿವ್ಯ ಪಾದ ಕಮಲಗಳಿಗೆ ಭಕ್ತಿಯಿಂದ ನನ್ನ ತಲೆಬಾಗಿ
ಪರಮ ಪೂಜ್ಯ ಬಸವಲಿಂಗ ಶ್ರೀಗಳ ಪಾದ ಕಮಲಗಳಿಗೆ ಭಕ್ತಿಯಿಂದ ತಲೆಬಾರದು. ಹಾಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚೆನ್ನ ಮಲ್ಲಿಕಾರ್ಜುನ ಶ್ರೀಗಳ ಪಾದ ಕಮಲಗಳಿಗೆ ವಹಿಸಿ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಜಾನಪದ ವಿದ್ವಾಂಸರಾದಂತಹ ಪ್ರಮುಖ ಬಿಹಾರ ಪೊಲೀಸ್ ಪಾಟೀಲ್ ಅವರೇ, ಹಾಗೆ ಶ್ರೀ 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 ಸಿದ್ದೇಶ್ವರ ಕುರಿತಾದಂತಹ ಜಪನಾಮಾವಳಿಯ ಮುದ್ರಿಕೆಯನ್ನ ಸಿದ್ಧಪಡಿಸಿದಂತಹ ಶ್ರೀಮಾನ್ ಡಾಕ್ಟರ್ ಹರೀಶ್ ಹೆಗಡೆಯವರೇ, ಎಲ್ಲ ಮುಂದಿನ ಎಲ್ಲ ಪ್ರಶ್ನೆ ಬೇಕಾಗಿಲ್ಲ ನಾವು ಯಾವುದರಲ್ಲಿ ಆಸಕ್ತಿ ಇದೆಯೋ ಅವರಲ್ಲಿ ಅದರಲ್ಲಿ ನಿರಾಸಕ್ತಿ ಅಂತ ಅದರಿಂದ ದೂರ ದೂರ ನಿಂತವರು. ಗೌತಮ ಬುದ್ಧ 2500 ವರ್ಷಗಳ ಹಿಂದೆ ಇದ್ದು ಇವತ್ತಿಗೂ ಗೌತಮ ಬುದ್ಧ ಇದ್ದಾರೆ. ದೊಡ್ಡ ಸಾಮ್ರಾಜ್ಯದ ರಾಜಪುತ್ರ ಮನೆ ಬಿಟ್ಟು ಕರೆದು ಹೋದ ಸುಂದರ ಹೆಂಡತಿ ಮುದ್ದು ಭಗವನ್ನ ಬಿಟ್ಟು ಹೋಗ್ತಾನೆ ಹಿಂದು ನೋಡದೆ. ಮಹಾವೀರ ರಾಜಪುತ್ರ ಅಂತ ಬಟ್ಟೆಯನ್ನು ಕಳಿಸಿ ಹೋದ ನಿಂತವರು. ಹಾಗೆ ಪುರಂದರ ದಾಸರು ಚಿನ್ನ ಚಿನ್ನದ ಅಂಗಡಿ ಬಿಟ್ಟು ಹೋದವರೆಲ್ಲ, ಕನಕದಾಸರು ಕನಕದ ಒಡೆಯ ಬಿಟ್ಟು ಹೋದ್ರು, ಬಸವಣ್ಣನವರು ಸಾಮ್ರಾಜ್ಯದ ಮುಖ್ಯಮಂತ್ರಿ ಆದವರು, ದಂಡನಾಯಕರಾದವರು, ಏನೆಲ್ಲ ಸಂಪತ್ತು ಸುತ್ತ ಬಂದ ಆದರೂ ಬಿಟ್ಟು ಬರ್ತಾರೆ. ಹಾಗಿದೆ ಪಂಡಿನೋದರೆಯ ಸೀರೆಯೊಂದಲ್ಲ ಅನ್ನದೊಂದಗುಳ ಅನ್ನದೊಂದಗುಳ ಹಿಂದಿಂಗೆ ನಾಳಿಂಗೆ ಬೇಕೆಂದೆ ನಾದರೆ ನಿಮ್ಮಾನೆ ನಿಮ್ಮ ಸಮಸರಾಣೆ ಅಂತ ಹೇಳಿದ್ರು. ಬಸವಣ್ಣ ಯಾವ್ದು ಕೂಡ ಆಶಯ ಮಾಡಲಿಲ್ಲ, ಆಶಯ ಅದೇ ಕಿರೀಟವನ್ನ ಇಟ್ಟು ಕೂಡಲ ಸಂಗಮದಲ್ಲಿ ಬಂದು ಸೇರ್ತಾರೆ. ಇವರೆಲ್ಲರೂ ಏನೆಲ್ಲ ಸಂಪತ್ತಿದ್ರು ಬಿಟ್ಟು ಬಂದವರು ಅಂತ ಅವರು ಸಾವಿರ ಸಾವಿರ ವರ್ಷಗಳ ಕಾಲ ಬದುಕುತ್ತಾರೆ. ಅಷ್ಟೇ ನಾವು ಇಲ್ಲಿ ಭೂಮಿ ಇರುವವರೆಗೆ ಬದುಕುತ್ತಾರೆ, ಸಂಪತ್ತು ಬೆಳೆಸಿದವರಿಗೆ ಬದಲಿಕ್ಕಾಗೋದಿಲ್ಲ. ಅಂಥವರ ಸಾಲಿನಲ್ಲಿ ನೀವು ಇವತ್ತ ಯಾರ ಜನ್ಮದಿನವನ್ನ ಜಯಂತಿಯನ್ನು ಆಚರಿಸಿದ್ರು ಅವರು ಸೇರ್ತಾರೆ. ನಿಮ್ಮೆಲ್ಲರ ಶ್ರೀ ಸಿದ್ದೇಶ್ವರ ಶ್ರೀಗಳು ಏನೆಲ್ಲ ಎಲ್ಲವನ್ನ ತೊರೆದು ಹೋದ್ರು, ಎಷ್ಟು ತೊರೆದ್ರು ಅಂದ್ರೆ ಮನೆ ಬಿಟ್ಟು ಹೇಳದೇ ಹೋದವರು, ಚಿರಿಗೆ ನೋಡಿಲ್ಲ, ಬಟ್ಟೆ ಬರಲಿಲ್ಲ, ಹೋಗುವಾಗ ಉಟ್ಟ ಅಂಗಿಯನ್ನ ತಿರುಗಿ ಮನೆಗೆ ಕಳಿಸಿಕೊಡ್ತಾರೆ. ಹೀಗೆ ವ್ಯಕ್ತಿ ದೊಡ್ಡವನಾಗಬೇಕಾದ್ರೆ ಬಿಟ್ಟು ಬಂದಾಗ ದೊಡ್ಡವನಾಗ್ತಾರೆ. ಸುತ್ತಲೂ ಇದ್ರು ಅದರ ಭಾನ ತಲೆಯಲ್ಲಿ ಇರದೇ ಹೋದ್ರೆ ಇದ್ರೆ ಆ ವ್ಯಕ್ತಿ ಕೋಟಿ ಕೋಟಿ ವರ್ಷಗಳ ಕಾಲ ಬದುಕುತ್ತಾರೆ ಬದುಕುತ್ತಾರೆ. ಅಂತವರು ಇವತ್ತು ಎಂದೆಂದಿಗೂ ಇರ್ತಾರೆ. ಅವರಿಗೆ ಸಾವಿಲ್ಲ, ನಮ್ಮವರಿಗೆ ಸಾವಿಲ್ಲ, ಸಾವೆಂಬುದನ್ನು ಅರಿಯರು. ಪೂಜ್ಯರು 20ನೇ ಮಠಾಧೀಶರು, ಒಂದು ಮಠಾಧೀಶರು ಅಂತ ಬಾಯಿಂದ ಬರದೇ ಅಷ್ಟು ನಿರ್ಮಲ ಹೃದಯ ನಿರ್ಮಲ ಜೀವಿಗಳು ಅವರು, ಮಾತೃ ಹೃದಯಗಳು ಅವರೆಲ್ಲ ಮಾತೃ ಹೃದಯಗಳು. ಅವ್ರಿಗೆ 65 ಶಾಖಾ ಮಠಗಳಿದ್ದಾವೆ ಎಂದು ಅವರು ಯಾವುದಕ್ಕೂ ಯಾವುದಕ್ಕೂ ನೋಡಿಲ್ಲ.
ಅಂತವ್ರು ಜೋಳಿಗೆ ಹಾಕಿದ್ರು ಹೇಳಿದ್ರು ಮಸಳಿಯವ್ರು ಜೋಳಿಗೆ ಇತ್ತು ಅವ್ರಿಗೆ. ನಾವೆಲ್ಲ ಜೋಳಿಗೆ ಹಾಕೊಂಡು ಬಂದ್ರೆ ದುಡ್ಡು ಹಾಕ್ತಿರ್ತೀವಿ. ಅವ್ರು ಎಂದೂ ದುಡ್ಡು ಕೇಳಿಲ್ಲ, ಒಂದು ಪೈಸಾನೆ ಯಾರಿಂದ ಕೇಳಿಲ್ಲ. ಏನಿದ್ರೆ ನಿಮ್ಮ ಚಟ ಹಾಕ್ರಿ ಅಂತ ಹೇಳಿದ್ರು. ಚಟ ಚಟ ಹಾಕೊಂಡು ಎಲ್ಲಾ ಕಡೆ ಸುತ್ತಾಡಿದ್ರು. ಎಲ್ಲ ಎಷ್ಟು ವರ್ಷ ಊರುಗಳನ್ನ ಸುತ್ತಾಡಿ ಬರೇ ಬಸವಣ್ಣ. ಇವತ್ತೇನಾದ್ರು ಆ 900 ವರ್ಷಗಳ ಹಿಂದೆ ಬಸವಣ್ಣ ಆದ ನಂತರ ಇವತ್ತೇನಾದ್ರು ಬಸವಣ್ಣ ಅಂತ ಅನಿಸಿಕೊಳ್ಳಿಕ್ಕೆ ಯೋಗ್ಯರಾದವರು ಅಂತಂದ್ರೆ ಮಹಂತ ಸ್ವಾಮಿಗಳಾಗಿದ್ದೀವಿ. ಅಷ್ಟು ಚಾಚು ತಪ್ಪದೆ ಬಸವಣ್ಣನ ಕೊನೆಯವರೆಗೂ ಪಾಲಿಸ್ತಾ ಬಂದ್ರು. ಅದೇ ದಾರಿಯಲ್ಲಿ ಪೂಜ್ಯರಿದ ಅಂಥವ್ರು ನಮ್ಮೂರಿಗೆ ಬಂದಿದ್ದು ನಮ್ಮೆಲ್ಲರ ಪುಣ್ಯ. ಅವರ ವಾಣಿ ಕೇಳ್ಬೇಕು, ಅವರ ನಡೆ ನುಡಿನೋ ಅತ್ಯಂತ ಆದರ್ಶಮಯವಾದಂತ ನೋಡಿ. ಅವರ ಸಂಸ್ಥೆಯಲ್ಲಿ ನಾನು 40 ವರ್ಷಗಳ ಕಾಲ ಇದ್ದೆ. ಅವ್ರಿಗೆ ನನಗೆ ಅಷ್ಟೇ ನಾನು ಯಾರು ಅವರು ಕಾಲ ಕಳೀನಂತ ಅವರು ನನ್ನಲ್ಲಿ ಬಿಟ್ಟು ಬರೋದಕ್ಕೆ ಅವ್ರು ಹೇಳದೆ ಬಂದೆ. ಅವ್ರು ಬೇಡ 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 ಅಂತಿದ್ರು, ಆದ್ರೂ ಬಂದೆ. ನಾನು ರಿಟೈರ್ ಆದ ನಂತರ 5 ವರ್ಷಗಳ ಕಾಲ ಇದ್ದೆ. ಬೇಡ ಅಂತ ನಾನು ಅವ್ರು ಇರ್ಬೇಕು ಅಂತ ಆದ್ರೂ ಹೇಳದೆ ಬಂದ್ಬಿಟ್ಟೆ. ಪೂಜ್ಯರು ಅಂತವ್ರು ನಮ್ಮ ಊರಿಗೆ ಭಯಮಾಡಿ ಹಿಂದಿನ ಪೂಜ್ಯರು 19 ಪಟಾಸ್ ನಾಲ್ಕು ಶ್ರೀಗಳಿಂದಲೇ ಆ ಹೈಸ್ಕೂಲ್ ಉದ್ಘಾಟನೆಯಾಗಿ ಅನೇಕ ಹಿರಿಯರಿಗೆ ಗೊತ್ತಿರ್ಬೇಕು. ಅಂಥವ್ರು ಪಾದಿಟ್ಟಿದ್ದಾರೆ ಊರಿಗೆ, ನಮ್ಮ ಊರ ಧನ್ಯ ಅಂತ ನಾನು ಭಾವಿಸ್ತಾ ಇದ್ದೆ. ಹಾಗೆ ಪೂಜ್ಯರು ನಮ್ಮೆಲ್ಲ ಪೂಜ್ಯರು ಬಂದಿದೆ, ನಾವೆಲ್ಲ ಬಸವಲಿಂಗ ಶ್ರೀಗಳು ಬರ್ತಿರ್ತಾರೆ. ಹಾಗೆ ನಮ್ಮೆಲ್ಲರ ಅತ್ಯಂತ ಪ್ರೀತಿಯವರು ಗೌರವ, ತಾವೆಲ್ಲ ಗೌರವ ಕೊಡುವಂತಹ ಭಕ್ತಿಯಿಂದ ತೆರವಾಗುವಂತ ಪೂಜ್ಯ ಚನ್ನಮಲ್ಲಿಕಾರ್ಜುನ ಶ್ರೀಗಳು. ಜೊತೆಗೆ ಇವತ್ತ ಎಲ್ಲ ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಇದರ ಬಗ್ಗೆ ಹರೀಶ್ ಡಾಕ್ಟರ್ ಹರೀಶ್ ಹೆಗಡೆ ಅವರು ಎಲ್ಲಿಯವರು ಹಾಗಿದೆ ಅವ್ರನ್ನೆಲ್ಲ ಪೂಜ್ಯ ಬೀಜಿಯವ್ರ ಬಗ್ಗೆ ಬಂದು ಅಮಾವಳಿಯನ್ನು ಲಕ್ಷೇರಿಸ್ತಾರೆ. ಇನ್ನೊಬ್ಬರು ವಿದ್ವಾಂಸ ಜಾದವರ ವಿದ್ವಾಂಸ ಬುದ್ಧಿಜರು ಅಂದ್ರೆ ಸಿದ್ದೇಶ್ವರಿಗಳಿಗೆ ಅತ್ಯಂತ ಆತ್ಮೀಯರು. ಅವರ ಜೊತೆ ಜೊತೆಯಲ್ಲಿ ಅವ್ರೆಂದು ತಾವು ವಿದ್ವಾಂಸ ಅಂತ ಹೇಳ್ಕೊಂಡವರಲ್ಲ, ಇವರೆಲ್ಲ ಮೊಸಳಿ ಸಾಕಷ್ಟು ಹೇಳಿದ್ದಾರೆ ಅವ್ರಿಗೆ. ಅವರು ಇವರಿಗೆ ದೈವಾದ್ರೆ ಅವರ ವಾಣಿ ಕೇಳ್ಬೇಕು, ಅವರ ಧ್ವನಿ ಕೇಳ್ಬೇಕು. ಏನು ಕಲೀನ ಆಗ್ತೀವಿ ಅಂತವ್ರು ಬರೀ ಯಾವುದೇ ಮಾಡೋದಿಲ್ಲ ಅವರು, ಮಹಾತ್ಮರ ಕೊಡ್ತಾದಂತ ಹಾಡುಗಳು ಅಂತ ಅಂತವೇ ಒಳ್ಳೆ ಆಧ್ಯಾತ್ಮಿಕ ಜೀವಿಗಳು ಆಗಿದ್ದಾರೆ, ಶರಣ ಜೀವಿಗಳು ಆಗಿದ್ದಾರೆ ಅಂತವ್ರು ದಯಮಾಡಿದ್ದಾರೆ. ಇವತ್ತು ವಿಶೇಷ ಕಾರ್ಯಕ್ರಮ ಹೇಳಿದ್ದಾರೆ ವಿದ್ಯಾರ್ಥಿಗಳು. ನಮ್ಮ ಪುಣ್ಯ ನಮ್ಮ ಊರ ನಾವೆಲ್ಲ ಕಲಿಯುವಾಗ 7ನೇ ಕಂತ ದೌಡ ಆಯ್ತು ಅಂತಿದ್ರು. ನೋಡಿ ಇಂಜಿನಿಯರ್ಸ್ ವಿದ್ಯಾರ್ಥಿಗಳು ಬಿಟ್ಟಿದ್ದಾರೆ, ಹಾಗೆ ಇಂಜಿನಿಯರ್ಸ್ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಅಷ್ಟು. ಅದ್ರ ಜೊತೆ ಜೊತೆಗೆ ಸಂಸ್ಕಾರವನ್ನ ಕೊಡ್ತಾ ಇದ್ದೇವೆ. ಪೂಜ್ಯರೆಲ್ಲ ಅದರ ಬಗ್ಗೆ ಮಾತನಾಡ್ತಾರೆ ಸಾಕಷ್ಟು. ಇನ್ನೊಂದು ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಗಜಾನನ ಯುವಕ ಮಂಡಳಿಯವರು ಒಂದು ಪ್ರಕರಣ ಶಿಬಿರ ಇಟ್ಟುಕೊಂಡಿದ್ವಿ, ಕಣ್ಣಿನ ತಪಾಸಣೆ ಇಟ್ಟುಕೊಂಡಿದ್ದಾರೆ. ಅನೇಕ ಕಾರ್ಯಗಳಲ್ಲೆಲ್ಲ ನಡೀತಾ ಇರ್ತಾವೆ. ಅದರ ಹಿಂದೆ ತಾವೆಲ್ಲರದ್ದೇ ನಮ್ಮ ಊರ ಹಿರಿಯರು ಗೌಡರು ಮೊದಲು ಮಾಡಿ ಆಗಿ ಎಲ್ಲ ವಿದ್ಯಾರ್ಥಿಗಳ ಮೊದಲು ಮಾಡಿ ಎಲ್ಲರೂ ಮೈಸೂರು ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಊರಿನ ಹಿರಿಯ ಜೀವಿಗಳು ಇದ್ದಾರೆ, ಎಲ್ಲರೂ ಬಂದು ನಿಂತು ಕೈಗೂಡಿಸಿ ಈ ಕಾರ್ಯವನ್ನು ಮಾಡ್ತಿದ್ದಾರೆ. ಇವು ಒಂದೇ ಅಲ್ಲ, ಅನೇಕ ಪ್ರತಿ ತಿಂಗಳು ಕಾರ್ಯಗಳು ನಡೀತಾ ಇದ್ದಾವೆ, ಪ್ರತಿಯೊಂದು ನಡೀತಾ ಇದ್ದಾವೆ. ಇಂಥ ಮಹತ್ ಕಾರ್ಯವನ್ನ ತಾವೆಲ್ಲರೂ ಕೂಡಿಕೊಂಡು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೆ ಅದೆಷ್ಟು ಧನ್ಯವಾದ ಹೇಳ್ತಿರು. ನನಗೆ ನನ್ನ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲು ಅವಕಾಶ ಪಡೆದಂತ ಆಯೋಜಕರಿಗೆ ಧನ್ಯವಾದ ಅರ್ಪಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಖುಷಿ ಆಗಲು ಪ್ರಸ್ತಾವಿತಾರೆ ಶ್ರೀಗಳಿಂದ ಅದನ್ನು ಒಂದು ಉದ್ಘಾಟನೆ ಮಾಡಬೇಕಂದ್ರೆ ಎಲ್ಲ ಬಿಚ್ಚಿ ಒಂದು ಕಾಸಿಗೆ ಅದೆಲ್ಲ ಶ್ರೀಗಳಲ್ಲಿ ಹೇಳ್ಬೇಕಾಗಿದೆ. ಚಿದಾನಂದ ಒಂದು ಪ್ರಕರಣ ಸಂಖ್ಯೆಗಳು ಅಧಿಕಾರಿಗಳು ಆಗಿರ್ತಕ್ಕಂಥವ್ರು ಈ ಒಂದು ಶತಮಾನ ತಂದ ಶ್ರೀತ ಸಂತರು ದೂರರು ಜ್ಞಾನ ಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಒಂದು ಕಾರ್ಯಕ್ರಮಕ್ಕೆ ಚಾಲನೆ
ಪುಷ್ಪಾಚನೆಯಾಗಿ ದೀಪ ಬೆಳಗಿಸುವುದರ ಮುಖಾಂತರ ಒಂದು ಶ್ರೀಗಳ ಭಾವಚಿತ್ರಕ್ಕೆ ಒಂದು ಪುಷ್ಪಾಚನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಎಲ್ಲ ಚಪ್ಪಾಳೆ ಮುಖಾಂತರ ಆ ಒಂದು ಶ್ರೀಗಳ ಒಂದು ಭಾವಚಿತ್ರ ಪುಷ್ಪಾಚನೆಗೆ ಚಪ್ಪಾಳೆ ಮುಖಾಂತರ ನಾವು ಸ್ವಾಗತಿಸಿಕೊಂಡು ಸರ್ ಎಲ್ಲ ಕೈಯಿಂದರಲ್ಲಿ ಮತ್ತು ಹಿರಿಯರೊಂದಿಗೆ ಮತ್ತೊಮ್ಮೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಜೋರಾದ ಚಪ್ಪಾಳೆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀಗಳ ಒಂದು ಭಾವಚಿತ್ರಕ್ಕೆ ಶ್ರೀಗಳ ಸಂಕರಿಯಾಗಿರ್ತಕ್ಕಂತಹ ನಿರ್ಧಾರಗಳ ದೇವರು ಅಂತಕ್ಕಂತಹ ಎಂಬತ್ನಾಲ್ಕನೇ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಗುರು ತ್ರಯರ ಚರಣ ಕಮಲಗಳಿಗೆ ಒಂದಿಕೊಳ್ತಾ ನಾನು ಅನ್ಕೊಂಡಿದ್ದೆ ಪೊಲೀಸ್ ಪಟೀಲ್ ಅಂತಂದ್ರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಅವ್ರು ಇಂಗ್ಲಿಷ್ ಪ್ರೊಫೆಸರ್ ಅದಾರ ಅದಕ್ಕೆ ಅವ್ರು ಪೊಲೀಸ್ ಅಂತ ಅವ್ರದ್ದು ಹೆಸರು ಇದೆಯಲ್ಲ ಅವ್ರ ಹತ್ರ ಹೋಗ್ಲಿಕ್ಕೆ ನನ್ನ ಕೈ ಆಯ್ತು ಅದಕ್ಕೆ ಅವರಿಗೆ ಬಹಳ ಪ್ರೀತಿಯಿಂದ ಗೌರವದಿಂದ ವಂದನೆ ಸಲ್ಲಿಸ್ತಾ ಇದ್ದೀನಿ. ಬುದ್ಧಿ ಇರ್ತದೆ ಮಗುವಿಗೆ, ಆ ಮಗುವಿನ ಬುದ್ಧಿಗೆ ಸರಿಯಾಗಿ ವಿದ್ಯೆ ಸಿಕ್ಕಿದ್ರೆ ಅದು ಸಿದ್ಧಿ ಆಗ್ತದೆ, ಸರಿಯಾಗಿ ಸಿದ್ಧಿ ಆದ್ರೆ ಅದು ಪ್ರಸಿದ್ಧಿ ಆಗ್ತದೆ. ಸೊ ಹಾಗಾಗಿ ಬುದ್ಧಿ ಇರಬೇಕು, ಅದಕ್ಕೆ ವಿದ್ಯೆ ಇರಬೇಕು, ವಿದ್ಯೆಗೆ ಸಿದ್ಧಿ ಇರಬೇಕು, ಸಿದ್ಧಿಗೆ ಪ್ರಸಿದ್ಧಿ ಇರಬೇಕು. ಈ ಈ ಹಂತಗಳನ್ನ ದಾಟಿ ಅಪ್ಪಾಜಿಯವರು ಬೆಳೆದು ನಿಂತರು ಅಂತ ನನಗೆ ಅನ್ಸುತ್ತೆ. ಬಹುಶಃ ಅವರ ಜೀವನ ನಡ್ಕೊಂಡು ಬಂದಂತದ್ದು ನಾವು ನೋಡಿದ್ರೆ, ಮತ್ತೆ ಅನುಭವಜನ್ಯವಾದ ಅವರ ಶರಿಯನ್ನ ನಾವು ಕೇಳಿದ್ರೆ, ಹೀಗೆ ಪ್ರತಿಯೊಬ್ಬರು ಹೀಗೆ ಈ ಹಂತದಲ್ಲಿ ಬಂದಾಗ ಮಾತ್ರ ಜೀವನ ಸಾರ್ಥಕತೆಗೆ ಮುಖ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತದೆ. ಅಂತ ಒಂದು ಸಾರ್ಥಕತೆಗೆ ಅಥವಾ ನಮ್ಮನ್ನು ನಾವು ಏನಂತೀವಿ ಪ್ರಸನ್ನಗೊಳಿಸ್ಕೊಳ್ಳಿಕ್ಕೆ ಮಾಡಿದಂತ ಒಂದು ಈ ಜಪವೇ ಶ್ರೀ ಶ್ರೀ ಸಿದ್ದೇಶ್ವರ ಅಷ್ಟೋತ್ತರ ಶತ ಜಪಾವಳಿ ಅಂತೇಳಿ. ಅಷ್ಟೋತ್ತರ ಶತ ಅಂತಂದ್ರೆ 108 ಅಂತ ಕನ್ನಡದಲ್ಲಿ 108 ಶಬ್ದಗಳನ್ನ ನೀವು ಇದು ಪ್ರತಿ ಮನೆ ಮನೆಗೆ ತಲುಪಬೇಕು, ಮತ್ತೆ ಮನ ಮನೆಗೆ ತಲುಪಬೇಕು ಅನ್ನುವ ಇಚ್ಛೆ ನಮಗಿದೆ. ಆ ನಿಟ್ಟಿನಲ್ಲಿ ಅದು ನಾಳೆ ನಾಡ್ದಿಂದ ಎಲ್ಲ ಶ್ರೀ 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 ಸಿದ್ದೇಶ್ವರ ಹಸ್ತೋತ್ತ